Hello. ನೀವು ಡಾಕ್ಟರ್ ತಗ ಹೋದ್ರೆ ಕೆಮ್ಮಾಗಿದೆ, ನೆಗಡಿ ಆಗಿದೆ, ಕಫ ಆಗಿದೆ, ಹೊಟ್ಟೆ ನೋವಾಗಿದೆ ಅಂದ್ರೆ ಎಲ್ಲದಕ್ಕೂ ಒಂದೇ ರೀತಿ ಹೇಳ್ತಾರೆ ಡಾಕ್ಟರ್, ಒಂದೇ ವರ್ಡ್ ಹೇಳ್ತಾರೆ. ಆ ವರ್ಡ್ ಯಾವ್ದು ಹೇಳಿ ನೋಡೋಣ. ಎಲ್ಲ ಕಡೆ ಏನಾಗಿದೆ? ಇನ್ಫೆಕ್ಷನ್. ಏನಾಗಿದೆ? ಇನ್ಫೆಕ್ಷನ್. ಏನಾಗಿದೆ? ಇನ್ಫೆಕ್ಷನ್. ನೀವು ಈ ಇನ್ಫೆಕ್ಷನ್ ಇಂದ ಬಿದ್ರೆ ಲೈಫ್ ಲಾಂಗ್ ಇನ್ಫೆಕ್ಷನ್, ಅದರಿಂದ ಆಸೆ ಬರಲ್ಲ. ನನ್ನ ಡಾಕ್ಟರ್ ತಪ್ಪು ಹೇಳ್ತಿದ್ದಾರೆ ಅಂತ ಹೇಳ್ತಾ ಇಲ್ಲ. ನಿಮ್ದೆ ಕೋಲ್ಡ್ ಕೆಮ್ಮಾದಾಗ ವೈರಲ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರುತ್ತೆ. ಫೈನ್. ನಿಮಗೆ ಲಂಗ್ಸ್ ಅಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಇರುತ್ತೆ. ಏನ್ ಜಾಸ್ತಿ ಇರುತ್ತೆ? ಎಲ್ಲಿ ಕೋಲ್ಡ್ ಇರುತ್ತೆ ಅಲ್ಲಿ ವೆಟ್ನೆಸ್ ಇರುತ್ತೆ. ವೆಟ್. ಫಾರ್ ಎಕ್ಸಾಂಪಲ್, ಇಲ್ಲಿ ಡ್ರೈ ಆಗಿದೆ, ಇಲ್ಲಿ ಬ್ಯಾಕ್ಟೀರಿಯಾ ಬೆಳೀತಾ? ಬೆಳೆಯಲ್ಲ. ಸಹಾರ ಡೆಸರ್ಟ್ ಅಲ್ಲಿ ಬ್ಯಾಕ್ಟೀರಿಯಾಸ್ ಬೆಳೀತಾ? ಬೆಳೆಯಲ್ಲ. ಅಮೆಜಾನ್ ಫಾರೆಸ್ಟ್ ಅಲ್ಲಿ ಅಂದ್ರೆ ಬ್ಯಾಕ್ಟೀರಿಯಾ ಏನೇ ಒಂದು ಬೆಳಿಬೇಕು ಅಂದ್ರೆ ವೆಟ್ನೆಸ್ ಇರುತ್ತೆ. ನಿಮ್ಗೆ ಲಂಗ್ ಅಲ್ಲಿ ವೆಟ್ನೆಸ್ ಇದ್ರೆ ಕೋಲ್ಡ್ ಕಾಪ್ ಆಗುತ್ತೆ. ಸ್ಟಮಕ್ಕಲ್ಲಿ ವೆಟ್ನೆಸ್ ಇದ್ರೆ ಹೊಟ್ಟೆ ನೋವು ಬರುತ್ತೆ, ಲೂಸ್ ಮೋಷನ್ ಆಗುತ್ತೆ. ಯೂರಿನರಿ ಬ್ಯಾಡರ್ ಅಲ್ಲಿ ವೆಟ್ನೆಸ್ ಇದ್ರೆ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ಅಷ್ಟೇ. ಎಲ್ಲಿ ವೆಟ್ನೆಸ್ ಇರುತ್ತೋ ಅಲ್ಲಿ ಬ್ಯಾಕ್ಟೀರಿಯಾ, ಫಂಗಸ್, ವೈರಸ್ ಇನ್ನೊಂದಿನೊಂದು ಬೆಳೀತದೆ. ಡಾಕ್ಟರ್ ಏನ್ ಮಾಡ್ತಾರೆ ಗೊತ್ತಾ? ನನ್ನ ಹತ್ರ ಮೆಡಿಸಿನ್ ಇದೆ, ನಿಮ್ದೊಂದು ಟ್ರೀಟ್ಮೆಂಟ್ ಕೊಡ್ತೀನಿ ಬಾ ಅಂತ ಕರೀತಾರೆ. ನಿಮಗೆ 5 ಡೋಸಸ್ ಆಂಟಿಬಯೋಟಿಕ್ಸ್ ಕೊಡ್ತಾರೆ. ನೋಡಿ ಹೆಸರೇ ಹೇಳ್ತಾ ಇದೆ, ಭಯ ಅಂದ್ರೆ ಭಯೋ ಅಂದ್ರೆ ಜೀವ. ಆಂಟಿಬಯೋಟಿಕ್ಸ್ ಅಂದ್ರೆ ನೀವು ತಗೋಳಕ್ ಮಾತ್ರ ನಿಮ್ ಜೀವಕ್ಕೆ ವಿರುದ್ಧವಾಗಿರೋದು. ನಿಮ್ ಪ್ರತಿ ಸತಿ ನೀವು ಮಾತ್ರ ತಗೋಬೇಕಾದ್ರೆ ನಿಮ್ ಜೀವ ಒಳಗಡೆ ಹೇಳುತ್ತೆ, ನನಗೆ ಬೇಡ, ನನಗೆ ಬೇಡ ಅಂತ. ನೀವು ಆಯ್ತು ನೀವು ಹಾಕೊಂಡ್ಬಿಡ್ತೀಯ. ಸೊ ಅದು ಬ್ಯಾಕ್ಟೀರಿಯಾ ಕಿಲ್ ಮಾಡುತ್ತೆ, ಅದ್ರ ಜೊತೆ ನಿಮ್ ಬಾಡಿ ಸೆಲ್ಸ್ ಕ್ಲೀನ್ ಮಾಡುತ್ತೆ. ಅದಕ್ಕೆ ನೋಡಿ, ಪ್ರತಿ ಸತಿ ಆಂಟಿಬಯೋಟಿಕ್ಸ್ ತಗೊಂಡಾಗ ನಿಮ್ ಬಾಡಿ ವೀಕ್ ಆಗುತ್ತೆ, ವೀಕ್ ಆಗುತ್ತೆ, ವೀಕ್ ಆಗುತ್ತೆ. ಪ್ರತಿ ಸತಿ ವೆರಿ ಲೋ ಡೋಸಸ್ ಕೊಡ್ಬೋದು. ಇದು ನಮ್ಮ ಜೀವ. ನೀನೇನ್ ಕೊಡ್ಬೋದಂತೆ? ಬಟ್ ನಾನು ಕೊಡಲ್ಲ. ಬಟ್ ನಾನು ಡಾಕ್ಟರ್ಗೆ ಹೇಳ್ಬೋದು ಆಂಟಿಬಯೋಟಿಕ್ಸ್ ನನ್ನ ದೇಹಕ್ಕೆ ವಿರುದ್ಧವಾಗಿರೋದು ನನಗೆ ಬೇಡ ಅಂತ. ಬಟ್ ನೀನಾದ್ರೂ ಆಲ್ಟರ್ನೇಟ್ ಸೊಲ್ಯೂಷನ್ ಇಲ್ಲ. ಅದೇ ನಾನು ಕನ್ನಡ ನಾನು ಗಾದೆ ಮಾಡ್ತೀನಿ ಅಂತಾರೆ, ಆಳೂರಲ್ಲಿ ಉಳಿದನೇ ಕೊಡ ಅಂತ. ಆಳೂರಲ್ಲಿ ಉಳಿದನೇ ಕೊಡ ಅಂತ ಅಂದ್ರೆ ಆಳೂರಿಗೆ ಅಲ್ಲಪ್ಪ ಚೆಲ್ವ ಅಂತ ಹೇಳ್ತಾರೆ. ಯಾರಿಲ್ಲಂದ್ರೆ ಕುರುತಿರೋನೇ ಚೆಲ್ವ ಅಂತ. ಅದೇ ತರ ನಿಮಗೆ ಬಾಡಿನಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಮೆಡಿಸಿನ್ ಇಂದ ವಾಸಿ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಅವ್ರ ಹತ್ರನೇ ಹೋಗ್ಬೇಕು. ಬಟ್ ನನ್ನ ಹತ್ರ ಸೊಲ್ಯೂಷನ್ ಇದೆ. ನೀವು ದುಡ್ಡು ಕೊಡೋಂಗಿಲ್ಲ, 1 ರೂಪಾಯಿ ಯಾರ ಹತ್ರ ಹೋಗಂಗಿಲ್ಲ, ನಿಮ್ಮ ಮನೇಲೆ ನಿಮ್ಮ ಹತ್ರ ಎಲ್ಲರ ಹತ್ರ ಒಂದು ಕೆಲ್ಸಿಪನ್ ಇರುತ್ತಲ್ವಾ? ಡಾಮ್ಸ್ ಆಗಿರ್ಬೋದು, ಯಾಡ್ಜೆಲ್ ಆಗಿರ್ಬೋದು, ಕ್ಯಾಮೆಲ್ ಆಗಿರ್ಬೋದು, ವಾಟರ್ ಮಾರ್ಕ್ ಸ್ಕೆಚ್ ಪೆನ್. ಸೊ ನಿಮ್ಮ ಬಾಡಿನಲ್ಲಿ ಎಲ್ಲೇ ಕೋಲ್ಡ್ ಆಗಿರಲಿ, ಇನ್ಫೆಕ್ಷನ್ ಆಗಿರಲಿ, ಎರಡು ಕಲರ್ ನೆನ್ಪಿಟ್ಕೊಳ್ಳಿ, ಓನ್ಲಿ 2 ಕಲರ್ಸ್. ಲಂಗ್ಸ್ ಕೋಲ್ಡ್ ಆಗಿರೋದ್ರಿಂದ ನಿಮಗೆ ಇದಾಗಿದೆ ಅಲ್ವಾ? ಇನ್ಫೆಕ್ಷನ್ ಆಗಿದೆ. ಲಂಗ್ಸ್ನ ಬಿಸಿ ಮಾಡಿಬಿಡಿ. ಓಕೆ, ಏಕ್ ಬಿಸಿ ಮಾಡೋದು? ಏಕ್ ಬಿಸಿ ಮಾಡೋದು? ವೆರಿ ಸಿಂಪಲ್. ಕೆಲವೊಂದು ಆಹಾರ ನಿಮ್ ಲಂಗ್ಸ್ ನ ಬಿಸಿ ಮಾಡ್ತಾರೆ. ಪೆಪ್ಪರ್, ಕಾಳುಮೆಣಸು, ಜಿಂಜರ್, ಹಸಿ ಶುಂಠಿ ಆರು ಒಣಶುಂಠಿ ಯಾವ್ದಾದ್ರು, ಶುಂಠಿ, ಪೆಪ್ಪರ್ ಮತ್ತೆ ಕೆಲವೊಂದು ಸಾಂಬಾರ್ ಪದಾರ್ಥಗಳು ಬರ್ತವೆ ಅಜ್ಜಿಮನ್ನ ಅವೆಲ್ಲ. ಬಟ್ ಪೆಪ್ಪರ್ ಶುಂಠಿ ಎಲ್ಲರ ಮನೆಯಲ್ಲಿ ಇರ್ತದೆ, ಅಡುಗೆ ಮನೆಯಲ್ಲಿ ಇರ್ತದೆ. ನೀವು ಶುಂಠಿ ಕಾಫಿ ಮಾಡ್ಕೊಂಡು ಕುಡಿಬಹುದು. ಓಕೆ, ಚೆನ್ನಾಗಿ ಮಸಾಲೆ ಹಾಕಿದ್ರೆ ಕೋಳಿ ಸಾರು ಕುಡಿಬಹುದು. ನಾನ್ ವೆಜಿಟೇರಿಯನ್ ಆಗಿದ್ದೆ.
ಇಲ್ಲ ನಿಮ್ಮ ಮನೇಲಿ ಬೀನ್ಸ್ ಇರುತ್ತಲ್ಲ, ಆ ಬೀನ್ಸ್ ನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಒಂದ್ ಎರಡು ಕಪ್ ನೀರಲ್ಲಿ ಚೆನ್ನಾಗಿ ಬೇಯಿಸ್ಬಿಟ್ಟು ಅದಕ್ಕೆ ಪೆಪ್ಪರ್ ಜಿಂಜರ್ ಹಾಕ್ಬಿಟ್ಟು ಒಂದು ಐದು ನಾಲ್ಕು ಕುದಿಯಿಂದ ಒಲೆಯಿಂದ ಕೆಳಗೆ ಇಳಿಸಿದ ಮೇಲೆ ಒಂದು ನಾಲ್ಕು ಎಣ್ಣೆ ನಿಂಬೆಹಣ್ಣು ಹಾಕಿ, ನಿಂಬೆಹಣ್ಣು ಈಗ ಆ ಕಷಾಯನ ದಿನಕ್ಕೆ ಎರಡು ಮೂರು ಸರ್ತಿ ಕುಡಿತಾ ಬನ್ನಿ, ನಿಮ್ ಬಾಡಿ ಬಿಸಿ ಆಗುತ್ತೆ. ಓಕೆ, ಬಟ್ ನೀವು ಬಿಸಿ ಮಾಡ್ಬೇಕಾದ್ರೆ ತಂಬಾಕು ತಿನ್ಬಾರ್ದು. ನೀನು ಹಾಲು ಕುಡಿದೆ, ಮಜ್ಜಿಗೆ ಕುಡಿದೆ, ಬಿಸ್ಕೆಟ್ ತಿಂದೆ, ಚಾಕ್ಲೇಟ್ ತಿಂದೆ, ಸಿಹಿ ಆಗಿರೋದು ಎಲ್ಲವೂ ನಿಮ್ಮ ಬಾಡಿನ ಕೋಲ್ಡ್ ಮಾಡ್ತೇನೆ. ನಾ ಸಿಹಿ ತಿನ್ಬೇಡಿ ಅಂತ ಹೇಳ್ತಾ ಇಲ್ಲ, ಒಂದು ನಾಲ್ಕು ದಿವಸ ವಾಸಿ ಆಗತ್ತಂತ ತಿನ್ಬೇಡ. ಇವಾಗ ತೊಟ್ಟೆ ನಾವು ಐತೆ, ಲೂಸ್ ಮೋಷನ್ ಐತೆ, ತಮಕ್ ಕೋಲ್ಡ್ ಆಗಿದೆ, ಎರಡು ದಿನ ತಮಕ್ನ ಬಿಸಿ ಮಾಡ್ಬಿಡ್ತೀನಿ ನಾನು, ಮೂರನೇ ದಿನ ಮತ್ತೆ ತಿನ್ಕೊಂಡು. ಬಟ್ ಡಾಕ್ಟರ್ ಪ್ರಾಬ್ಲಮ್ ಏನು ಗೊತ್ತಾ, ಈ ಲಾಜಿಕ್ ಅರ್ಥ ಮಾಡ್ತಾರೆ ಎಲ್ಲರೂ. ಅವರು ಲಂಗ್ಸ್ ಕೋಲ್ಡ್ ಆಗಿರುತ್ತಲ್ಲ ಅದನ್ನು ಬಿಸಿ ಮಾಡೋದಿಲ್ಲ. ಅವರು ಲಂಗ್ಸ್ ಕೋಲ್ಡ್ ಆಗಿರುತ್ತೆ ಅದನ್ನು ಅವ್ರು ಬಿಸಿ ಮಾಡಲ್ಲ. ಏನ್ ಮಾಡ್ತಾರೆ ಗೊತ್ತಾ, ಅವರು ಆ ಬ್ಯಾಕ್ಟೀರಿಯಾ ಒಂದೇ ಕ್ಲೀನ್ ಮಾಡ್ತಾರೆ, ಆ ವೈರಸ್ ಒಂದೇ ಕ್ಲೀನ್ ಮಾಡ್ತಾರೆ, ಆಂಟಿಬಯೋಟಿಕ್ಸ್ ಕೊಡ್ತಾರೆ. ನಿಮ್ ಲಂಗ್ಸ್ ಕೋಲ್ಡ್ ಇರುತ್ತಲ್ಲ ಮತ್ತೆ ಐಸ್ ಕ್ರೀಮ್ ತಿಂದ್ರೆ ಮತ್ತೆ ಕೋಲ್ಡ್ ಆಗ, ಮತ್ತೆ ಏನಾದ್ರು ಟ್ಯಾಬ್ಲೆಟ್ ತಿಂದ್ರೆ ಮತ್ತೆ ಕೋಲ್ಡ್ ಆಗ್ತದೆ. ಪ್ರತಿ ಸತಿ ನಿಮ್ ಲಂಗ್ಸ್ ಕೋಲ್ಡ್ ಆಗ್ತಿರುತ್ತೆ. ಡಾಕ್ಟರ್ ಕೊಡ್ತಿರೋದು ಟೆಂಪ್ರವರಿ ಸೊಲ್ಯೂಷನ್. ಯಾರಾದ್ರೂ ಒಂದ್ಸತಿ ನಾನು ಆಂಟಿಬಯೋಟಿಕ್ ತಗೊಂಡ್ಬಿಟ್ಟಿದ್ದೀನಿ, ಅದಾದ್ಮೇಲಿಂದ ನನಗೆ ಕಾಯಿಲೆ ಬಂದಿದೆ ಅಂತ ಯಾರಾದ್ರೂ ಹೇಳ್ತಿರಲಿ ಇಲ್ಲ. ಯಾಕೆ ಅಂದ್ರೆ ಅವ್ರು ಲಂಗ್ಸ್ ಕೋಲ್ಡ್ ಹಂಗೇ ಇರ್ತದೆ. ಯೂರಿನ್ ಇನ್ಫೆಕ್ಷನ್ ಆಗಿರೋದು ತುಂಬಾ ಜನ ಬರ್ತಾರೆ ನನ್ನ ಕ್ಲಿನಿಕ್ಗೆ, ತುಂಬಾ ಜನ ಲೇಡೀಸ್ಗೆ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ಆಂಟಿಬಯೋಟಿಕ್ ತಗೋತಾರೆ, ಒಂದ್ ಎರಡು ತಿಂಗಳು ಚೆನ್ನಾಗಿರ್ತಾರೆ, ಮತ್ತೆ ಇನ್ಫೆಕ್ಷನ್ ಆಗುತ್ತೆ, ಮತ್ತೆ ಸೇಮ್ ರೊಟ್ಟಿ. ಬಟ್ ನಾನು ಇವತ್ತೊಂದು ಟೆಕ್ನಿಕ್ ಹೇಳ್ತೀನಿ, ಇನ್ಫೆಕ್ಷನ್ ಓಡಿಸೋದಂಗೆ, ಆ ಆರ್ಗನ್ನ ಬಿಸಿ ಮಾಡೋದಂಗೆ. ಇದನ್ನು ನೆನ್ಪಿಟ್ಕೊಂಬಿಡಿ, ಯಾವ ಡಾಕ್ಟರ್ ಬೇಡ, ಆಂಟಿಬಯೋಟಿಕ್ಸ್ ಬೇಡ. ಇವಾಗ ಒಂದು ಏಳೆಂಟು ಜನ ಕೋಲ್ಡ್ ಕಾಫಿ ತಗೊಂಡ್ರಲ್ವ, ಎನಿಬಡಿ ಫೆಲ್ಟ್ ದ ಚೇಂಜಸ್? ನಿಮ್ಮಲ್ಲಿ ಯಾರಿಗಾದ್ರೂ ಕಲರ್ ಹಾಕಿದ ಮೇಲೆ ಚೇಂಜಸ್ ಆಗಿದೆ? ಬನ್ನಿ, ಇನ್ನು ಯಾರಿಗೆ ಚೇಂಜಸ್ ಆಗಿದೆ? ಏನ್ ಚೇಂಜಸ್? ಥ್ಯಾಂಕ್ ಯು. ಇನ್ನು ಯಾರಿಗಾದ್ರು ಕೂತ್ಕೊಳ್ಳಿ, ಕೂತ್ಕೊಪ್ಪ. ಹಿಂದೆ ಇನ್ನೂ ಸುಮಾರು ಜನ ಹಾಕೊಂಡಲ್ಲ, ಇವತ್ತು ನೀವು ಆರೋಗ್ಯವಾಗಿದ್ರು ನನ್ನ ಕ್ಲಾಸ್ ಕೇಳಿ. ಯಾಕೆ ಅಂದ್ರೆ ಮನೇಲಿ ನಿಮ್ಮ ಅಪ್ಪನೋ, ನಿಮ್ಮ ಅಮ್ಮನೋ, ಚಿಕ್ಕಮ್ಮನೋ, ಅತ್ತೆನೋ, ಮಾವನೋ ಸಫರ್ ಆಗ್ತಿರ್ತಾರೆ, ಅವ್ರಿಗೋ ಟ್ರೀಟ್ಮೆಂಟ್. ಇವತ್ತಿನ ನಾನು ಡಾಕ್ಟರ್, ನಾನು ಇಲ್ಲಿವರೆಗೆ ಹೆಚ್ಚಿನ ಡಾಕ್ಟರ್ನ ಕ್ರಿಯೇಟ್ ಮಾಡಿದ್ದೀನಿ ಗೊತ್ತಾ, 5,000 ಜನ. ನನ್ನ ಗುರಿ 1,00,000 ಜನನ ಟ್ರೈನ್ ಮಾಡಬೇಕು ಅಂತ. ಇವತ್ತು ಇಂಡಿಯಾದಲ್ಲಿ ಯಾವ ರಾಜ್ಯಕ್ಕೆ ಹೋದ್ರೆ ಸ್ಟೂಡೆಂಟ್ ಇದ್ದಾರೆ, ಯಾವ ಡಿಸ್ಟಿಕ್ ಹೋದ್ರೆ ನನ್ನ ಸ್ಟೂಡೆಂಟ್ ಇದ್ದಾರೆ, ಕರ್ನಾಟಕದಲ್ಲಿ ಈವನ್ ಒತ್ತೂರಲ್ಲಿ ನನ್ನ ಸ್ಟೂಡೆಂಟ್ ಇದ್ದಾರೆ, ಮಾಲೂರಲ್ಲಿ ಇದ್ದಾರೆ, ವೈಟ್ ಫೀಲ್ಡ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು.
ಥ್ಯಾಂಕ್ ಯು ಥ್ಯಾಂಕ್ ಯು. ಇವತ್ತು ಇಟ್ಸ್ ಅವರ್, ಇದು ನಮ್ಮ ಜವಾಬ್ದಾರಿ. ಔಷಧಿ ರಹಿತ ಜೀವನ ನಡೆಸೋದು ನಮ್ಮ ಜವಾಬ್ದಾರಿ. ಇವತ್ತು ನೀವು ವಾಸಿಯಾಗಿ, ಇವತ್ತು ನಾನು ನನ್ನ ಟೆಕ್ನಿಕ್ಸ್ ಏನಿದೆ, ನನ್ನ ಶತ್ರು ಬಂದ್ರು ಮಾಡ್ತೀನಿ. ಯಾಕೆ ಗೊತ್ತಾ, ಅವ್ನು ಸ್ಟ್ರಾಂಗ್ ಆಗಿದ್ರೆ ಅವ್ರ ಜೊತೆ ನಾನು ಫೈಟ್ ಮಾಡೋಕ್ಕಾಗುತ್ತೆ. ಇವತ್ತು ನಾನು ನಿಮ್ಗೆ ಏನ್ ಹೇಳ್ಕೊಡ್ತೀನೋ, ನಿಮ್ ಜೇಬಲ್ಲಿ ಯಾವತ್ತು ಸ್ಕೆಚ್ ಪೆನ್ ಇಟ್ಕೊಂಡಿರಿ. ನಿಮ್ ಕಣ್ಣಿಗೆ ಯಾರೇ ಪೇಷಂಟ್ ಕಂಡ್ರೆ ನಾನು ಹೇಳೋ ಕಲರ್ ಹಾಕಿ, ಅವರು ಸ್ವಲ್ಪ ವೀಕ್ ಇದ್ರೆ, ಸ್ವಲ್ಪನೇ ಪ್ರಾಬ್ಲಮ್ ಆಗಿದ್ರೆ ವಿತ್ ಇನ್ ಒನ್ ವೀಕ್ ಅಲ್ಲಿ ರಿಸಲ್ಟ್ ಬರುತ್ತೆ. ತುಂಬಾ ಡ್ಯಾಮೇಜ್ ಆಗಿತ್ತು, ತುಂಬಾ ಪ್ರಾಬ್ಲಮ್ ಇತ್ತಂದ್ರೆ ಒಂದು ತಿಂಗಳಾದ್ರೂ ರಿಸಲ್ಟ್ ಬರುತ್ತೆ. ಬಟ್ ಪ್ರತಿ ದಿನವೂ ರಿಸಲ್ಟ್ ಬರುತ್ತೆ. ನೀನ್ ಮಾಡ್ಬೇಕಾಗಿರೋದಿಷ್ಟೆ, ಕಲರ್ ಹಾಕ್ಬಿಟ್ಟು, ಈ ತರ ಕಲರ್ ಹಾಕ್ಬಿಟ್ಟು ಒಂದು 4-5 ಗಂಟೆ ಬಿಟ್ಟು ಅಳಿಸ್ಬಿಡು. ಇವಾಗ ಹಾಕಿದ್ರೆ ಮಧ್ಯಾಹ್ನ ಇನ್ನೊಂದು 3-4 ಗಂಟೆ ಬಿಟ್ಟು ಅಳಿಸ್ತು, ಮತ್ತೆ ನಾಳೆ ಹಾಕಿ. ಇಲ್ಲ ಸರ್, ಬೆಳಿಗ್ಗೆ ಪೂರ್ತಿ ನಾನು ನೀರಲ್ಲೇ ಕೆಲಸ ಮಾಡ್ತಿರ್ತೀನಿ ಅಂದ್ರೆ ಅವ್ರು ಹೇಳಿ, ರಾತ್ರಿ ಮಲಗ್ಬೇಕಾರ ಹಾಕಿ ಬೆಳಿಗ್ಗೆ ಎದ್ಮೇಲೆ ಅಳಿಸ್ತೀನಿ. ಬಟ್ ಡೇ ಟೈಮಲ್ಲಿ ಹಾಕಿದ್ರೆ ಜಾಸ್ತಿ ಕೆಲಸ ಮಾಡೋದು, ಕತ್ತಲಲ್ಲಿ ಎಲ್ಲ ಕಲರ್ ಬ್ಲ್ಯಾಕ್ ಆಯ್ತು. ಹಾಗಾಗಿ ನೈಟಲ್ಲಿ 50% ಕೆಲಸ ಮಾಡಿದ್ರೆ ಡೇ ಟೈಮಲ್ಲಿ 100% ಕೆಲಸ ಮಾಡಿದ್ರೆ. ಸೊ ಲಾಜಿಕ್ ಈಸ್ ನೋಡಿ, ಈ ಲಂಗ್ಸ್ ನ ವಾರ್ ಮಾಡಬೇಕು. ದೇಹದ ಯಾವುದೇ ಪಾರ್ಟಿನ ವಾರ್ ಮಾಡಬೇಕು ಅಂತಂದ್ರೆ ನಾನು ಯೂಸ್ ಮಾಡೋ ಕಲರ್ ಬಂದ್ಬಿಟ್ಟು ಸ್ಕೈ ಬ್ಲೂ. ಬಾಡಿನ ಬಿಸಿ ಮಾಡಬೇಕು ಅಂತಂದ್ರೆ ಸ್ಕೈ ಬ್ಲೂ. ಸ್ಕೈ ಬ್ಲೂ ಸೋ ಪವರ್ಫುಲ್. ಇದು ನಿಮ್ಮ ದೇಹದಲ್ಲಿ ಸರ್ಕ್ಯುಲೇಷನ್. ಇವಾಗ ನನ್ನ ಕೈ ತಣ್ಣಗಿರುತ್ತೆ, ಒಂದು 5 ನಿಮಿಷ ಹಿಂಗೆ ಅಂತೀನಿ, ಬಿಸಿ ಆಗುತ್ತೆ ಇಲ್ಲ ಅಂದ್ರೆ ಎಲ್ಲಿ ಚಲನೆ ಇರುತ್ತೆ ಅಲ್ಲಿ ಬಿಸಿ ಆಗುತ್ತೆ. ಆದ್ರೆ ಆ ಬಿಸಿ ಮಾಡೋ ಕೆಲಸ ಸ್ಕೈ ಬ್ಲೂ ಮಾಡುತ್ತೆ. ಎಲ್ಲೆಲ್ಲಿ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ. ಇವಾಗೆಲ್ಲ ಲಂಗ್ಸ್ ಕೋಲ್ಡ್ ಅಂತ ಗೊತ್ತಿರಲ್ವಾ, ಅವ್ರಿಗೆ ಲಂಗ್ ರಿಫ್ಲೆಕ್ಸ್ ಸ್ಕೈ ಬ್ಲೂ. ನಿಮ್ಮ ಮನೇಲಿ ಯಾರಾದ್ರೂ ಹಾರ್ಟ್ ಪೇಷಂಟ್ ಇದ್ರೆ ಇಲ್ಲ, ಹಾರ್ಟ್ ರಿಫ್ಲೆಕ್ಸ್ ಸ್ಕೈ ಬ್ಲೂ. ನಿಮ್ಗೆ ಹಸು ಆಗ್ತಿಲ್ವಾ, ತುಂಬಾ ಮಕ್ಕಳಿಗೆ ಹಸುವಾಗಲ್ಲ ಅಂತಾರೆ, ಅವ್ರೇನ್ ಮಾಡ್ಬೇಕು, ಸಮಗ್ರ ರಿಫ್ಲೆಕ್ಸ್ ಸ್ಕೈ ಬ್ಲೂ ಆಗ್ತೀವಿ. ಸಮಗ್ರ ರಿಫ್ಲೆಕ್ಸ್ ನೋಡಿ, ಸ್ಕೈ ಬ್ಲೂ ಆಯ್ತು 4-5 ಗಂಟೆ ಬಿಟ್ಟು ಅಳಿಸ್ಬಿಡಿ. ಇನ್ನೊಂದು, ತುಂಬಾ ಮಕ್ಳು ಹೇಳ್ತಾರೆ ಸರ್ ನಾನು ಎಲ್ಲ ಓದಿದ್ದೀನಿ, ಎಲ್ಲ ಬರುತ್ತೆ, ಎಕ್ಸಾಮ್ ಅಲ್ಲ ಅಲ್ಲೇ ಹೋಗ್ತೀನಿ, ಏನು ತಲೆ ಏನು ಬರಲ್ಲ. ಬಾಡಿ ರಿಫ್ಲೆಕ್ಸ್ ಅಲ್ಲಿ ಇದು ಹೆಡ್. ಈ ಹೆಡ್ ಅಲ್ಲಿ ಈ ಉಗುರು ಕೆಳಗಡೆ ಏರಿಯಾ ಇದೆಯಲ್ಲ, ಇದನ್ನ ಯಾಂಗ್ ಬ್ರೈನ್ ಅಂತ ಕರಿತೀವಿ. ಅಂದ್ರೆ ನಿಮ್ಮ ಇಂಟೆಲಿಜೆಂಟ್ ಅನಾಲಿಟಿಕಲ್ ಸ್ಕಿಲ್ಸ್ ನ ಕಂಟ್ರೋಲ್ ಮಾಡೋದು. ಸೊ ನೀವೇನ್ ಮಾಡ್ಬೇಕಂದ್ರೆ 10 ಗಂಟೆಗೆ ಎಕ್ಸಾಮ್ ಇದೆ ಅಂದ್ರೆ 8 ಗಂಟೆಗೆ ಇಲ್ಲಿ ಟೈಪ್ ಕಲರ್ ಆಗ್ಬೇಕು. ಕಾಣಿಸ್ತಿದಾನ, ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕೊಂಡು ನೀವು ಎಕ್ಸಾಮ್ಗೆ ಹೋಗಿ, ಡೆಫಿನೆಟ್ ಆಗಿ 100% ನೀವು ಓದಿರೋದು, ಇನ್ನೂ 3 ತಿಂಗಳಿಂದ 6 ತಿಂಗಳ ಓದಿರೋದನ್ನು ಶಾರ್ಪ್ ಆಗಿ ನೀವು ಅನಲೈಸ್ ಮಾಡ್ತೀರ. ಸರ್ ಎಕ್ಸಾಮ್ ಟೈಮಲ್ಲಿ ಒಂದೇ ಆಗ್ಬೇಕಾ, ಯಾವಾಗ ಯಾವಾಗ ಹಾಕೋಬೋದು ಅಂದ್ರೆ, ನಿಮ್ಗೆ ಯಾವಾಗ ಯಾವಾಗ ಫಾಗಿ ಮೈಂಡ್ ಅನ್ಸುತ್ತೆ, ಏನ್ ತಲೆ ಓಡ್ತಾ ಇಲ್ಲ ಅನ್ಸಿದ್ರೆ, ನನಗೆ ಮ್ಯಾಥ್ ಅಂದ್ರೆ ಕಷ್ಟ ಸರ್, ಮ್ಯಾಥ್ ಪೀರಿಯಡ್ ಬಂದ್ರೆ ಸರ್ ತಲೆ ಓಡಲ್ಲ ಅಂದ್ರೆ ಅರ್ಥ ಇಲ್ಲ ಸರ್. ನಿಮ್ಗೆ ನಾನು 8ನೇ ಕ್ಲಾಸ್ ಇರ್ಬೇಕಾದ್ರೆ ಎಲ್ಲ ಉಳಿದಿದ್ದ ಸಬ್ಜೆಕ್ಟ್ ಅಲ್ಲೆಲ್ಲ ಕ್ಲಾಸ್ ಹಾಕೊಂಡಿದ್ದೆ, ಹಿಂದಿ ಬಂದ್ಮೇಲೆ ಲಾಸ್ಟ್ ಬೆಂಚ್ ಬಂದು ಮಲ್ಕೊಂಡ್ಬಿಡ್ತೀನಿ. ಹಿಂದಿ ಮೇಡಮ್ ಬಂದು ನಿಮ್ ತಲೆಗೆ ಮುಟ್ಕೋರು, ಇವ್ರು ನಿಮ್ ಬರೀತಿದ್ದೆ ಮತ್ತೆ ದೇಶದಲ್ಲಿ ಏನು ಓದಲ್ಲ. ನಮ್ ಫ್ರೆಂಡ್ಸ್ ಅಲ್ಲಿ ಹೇಳಿದ್ರು, ಮೇಡಮ್ ಅವ್ನು ಕ್ಲಾಸ್ ಟಾಪ್ ಮೇಡಮ್, ಅವನು ಚೆನ್ನಾಗಿ ಓದ್ತಾನೆ ಮೇಡಮ್ ಅಂತ. ಬಟ್ ನನಗೆ ಹಿಂದಿ ಅಂದ್ರೆ ಆಗಲ್ಲ, ಓದಕ್ಕೆ ಬರೋಕ್ಕೆ ಬರುತ್ತಂದ್ರೆ ಬರ್ತದ ನನ್ಗೆ, ಅದು ಒಳಗಡೆ ಹೋಗಲ್ಲ ನನ್ಗೆ ಹಿಂದಿ ಅಂದ್ರೆ. ಬಟ್ ಅವಾಗ ನನಗೆ ಗೊತ್ತಿದ್ದಿಲ್ಲ, ಇವಾಗ ಆಗಿದ್ರೆ ಹಿಂದಿ ಪೀರಿಯಡ್ ಬಂದ್ರೆ ನಾನು ಸ್ಕೈ ಬ್ಲೂ ಹಾಕೊಂಡಿದ್ದೆ. ಸೊ ದಟ್ ಐ ಕ್ಯಾನ್ ಸಾಲ್ವ್ ಪ್ಲೀಸ್ ಥಿಂಕ್ ಆನ್ ದಟ್. ಓಕೆ, ಸ್ಕೈ ಬ್ಲೂ ಏನ್ ಮಾಡುತ್ತಂದ್ರೆ ಸರ್ಕ್ಯುಲೇಷನ್, ಬ್ರೈನ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡಿಬಿಟ್ಟು ನಿಮ್ಮ ಇಂಟೆಲಿಜೆನ್ಸ್ ಇಂಪ್ರೂವ್ ಮಾಡುತ್ತೆ.
ನೋಡಿ ಇಲ್ಲಿ ರಂಗಿಗೆ ಆಗ್ತದೆ, ಸುಮಾರು ಮಕ್ಕಳಿಗೆ ಲಂಗ್ ರಿಫ್ಲೆಕ್ಸ್ಗೆ ಸ್ಟೈಲ್ ಆಗ್ತದೆ. ಏನಾಯ್ತು, ಕೋಲ್ಡ್ ಕಮ್ಮಿ ಆಯ್ತಲ್ವಾ, ಹೆಂಗಾಯ್ತು, ಲಂಗ್ಸ್ ಸರ್ಕ್ಯುಲೇಷನ್ ಆಯ್ತು, ಒಟ್ಟೆ ಹಸಿದ ನೆಕ್ಸ್ಟ್ ಇನ್ಫೆಕ್ಷನ್ ಆಗಿದ್ರೆ ಏನ್ ಮಾಡ್ಬೇಕು ಸರ್, ಯೂರಿನ್ ಇನ್ಫೆಕ್ಷನ್ ಆಗಿದ್ರೆ ಇಲ್ಲಿ ಬ್ಲಾಕ್ ಹಾಕಿ, ಹೊಟ್ಟೆ ನೋವು ಅಂದ್ರೆ ಇಲ್ಲಿ ಬ್ಲಾಕ್ ಹಾಕಿ, ಓಕೆ, ಇಲ್ಲ ಲಂಗ್ಸ್ ಅಲ್ಲಿ ಇನ್ಫೆಕ್ಷನ್ ಆಗಿದೆ ಅಂದ್ರೆ ಇಲ್ಲಿ ಬ್ಲಾಕ್ ಹಾಕಿ. ನಿಮ್ ಬಾಡಿನಲ್ಲಿ ಎಲ್ಲೇ ಇನ್ಫೆಕ್ಷನ್ ಆಗಿದ್ರೆ ಆ ರಿಫ್ಲೆಕ್ಸ್ ಪಾಯಿಂಟ್ಗೆ ನೀವು ಬ್ಲಾಕ್ ಕಲರ್ ಹಾಕಿದ್ರೆ ವಿತ್ ಇನ್ 3 ಡೇಸ್ ಅಲ್ಲಿ ಯಾವ ಆಂಟಿಬಯೋಟಿಕ್ಸ್ ಇದೆ ಕಂಪ್ಲೀಟ್ ಆಗಿ ಇನ್ಫೆಕ್ಷನ್ ಸೀರೋ, ತುಪ್ಪ ಬಾಯ್ ಗೊತ್ತಾಗುತ್ತೆ. ಬ್ಲಾಕ್ ಕಲರ್ ಇನ್ಫೆಕ್ಷನ್ ಮಾತ್ರ ಕಡಿಮೆ ಮಾಡಲ್ಲ, ನೋವನ್ನು ಕಮ್ಮಿ ಮಾಡುತ್ತೆ. ನೋವನ್ನು ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ಅಜ್ಜ ತಾತ ಅಪ್ಪ ಅಮ್ಮ ಸೊಂಟ ನೋವು ಅಂತಿದ್ರೆ ನಿಮಗೂ ಸೊಂಟ ನೋವು ಬರ್ತಿದ್ದಾನಾ? 2 ನಿಮಿಷ 3 ನಿಮಿಷ ಮ್ಯಾಕ್ಸಿಮಮ್ 5 ನಿಮಿಷ ನಿಮ್ ಸೊಂಟ ನೋವು ಇರಲ್ಲ. ವೆರಿ ಸಿಂಪಲ್, ಇಷ್ಟು ಕರೆಕ್ಟ್ ಟೈಮ್ ವೇಸ್ಟ್ ಮಾಡಲ್ಲ, ನೀವೇ ಹಾಕೊಳ್ಳಿ. ನೋಡಿ, ಇದು ದೇಹದ ಮುಂಭಾಗ, ಇದು ದೇಹದ ಹಿಂಭಾಗ. ಸೊ ಇದು ಸೊಂಟ, ಇದು ಕತ್ತು. ಮಗು ಮಲ್ತೆ ಕತ್ತು ಆಗ್ತಿದೆ ಅಮ್ಮ, ನೀವೇ ಮಗ ಹಿಂಗ ಅಂತಿದ್ರೆ ಎಸ್ ಬನ್ನಿ. ಏನಾಗ್ತಿದೆ ಸರ್, ನಾನು ನೋಡ್ತಾ ಇದ್ದೀನಿ ನಿಮಗೆ ಹಿಂಗೆ ಅಂತಿದೆ. ಓಕೆ, ಐ ವಿಲ್ ಡು ಮ್ಯಾಜಿಕ್. ಈಗ ಕತ್ತಲೆ ಆಗ್ತಿದ್ದಾಗ ನೀನು 6 ತಿಂಗಳಲ್ಲೂ ವಾಸಿ ಆಗಲ್ಲ. ಅವ್ರು ಹೇಳ್ಬಿಡ್ತಾರೆ ವಾಸಿ ಆಗಲ್ಲ, ಎಕ್ಸರ್ಸೈಸ್ ಮಾಡ್ಕೊಂಡು ಜೀವನ ಮಾಡೋ ಅಂತ. ನನಗೆ ಬೇಕಾಗಿರೋ ಟೈಮ್ ಬೇರೆ 5 ನಿಮಿಷ, 3 ಕಲರ್ ಆಗ್ತೀನಿ, 5 ನಿಮಿಷ ಬಿಟ್ಟು ಮಾತಾಡ್ತೀನಿ, ಕತ್ತಲೆ ಇರಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಲಿಸನ್ ಲಿಸನ್, ನೀವು ಟೈಮಿಲ್ಲ ಊಟಕ್ಕೆ ಹೋಗ್ಬೇಕು, ಇನ್ನೊಂದು ಏನೋ ಹೇಳ್ಬಿಡ್ತೀನಿ ಇಂಪಾರ್ಟೆಂಟ್ ಟಿಪ್ಸ್ ನಿಮಗೆ ಯೂಸ್ ಆಗೋದು. ತುಂಬ ಸತಿ ನಿಮ್ಮ ಅಪ್ಪ ಅಮ್ಮನ ಏನೋ ಕೇಳ್ತೀರ ಇಲ್ಲ ಅಂತ, ನಿಮಗೆ ಬೇಕು ಅವ್ರು ಕೊಡ್ತಾರೆ ಅಲ್ವಾ ಅಲ್ವಾ? ಇನ್ನೊಬ್ರು ನಿಮ್ಮ ಮಾತು ಕೇಳಂಗೆ ಆಗ್ಬೇಕಂದ್ರೆ ನೀವೇಳಿರೋ ಮಾತು ಕೇಳಿಕೊಂಡು ನೀವು ಹೇಳಿದಂಗೆ ಮಾಡ್ಬೇಕು, ಅಕ್ಸೆಪ್ಟ್ ಮಾಡ್ಕೋಬೇಕು ನಿಮ್ಮ ವರ್ಡ್ಸ್ ಅಂದ್ರೆ. ಅದಕ್ಕೊಂದು ಅದ್ಭುತವಾದ ಕಲರ್ ಇದೆ, ಪರ್ಪಲ್. ಸೊ ಇದನ್ನು ಕೇಳ್ತೀನಿ, 4 ಜನ ಫ್ರೆಂಡ್ಸ್ ಇರ್ತಾರೆ, ಅವ್ರು ನಿಮಗೆ ನಿಮ್ಮನ್ನು ಕಂಡ್ರೆ ಆಗಲ್ಲ, ನಿಮ್ಗೆ ಬೇರೆ ಬೈತಾರೆ, ನಿಮ್ಮ ಬಗ್ಗೆ ಆಡ್ಕೋತಾರೆ. ಓಕೆ, ಸಮಥಿಂಗ್ ಕ್ಲಾಸಸ್, ನಿನಗೆ ಫ್ರೆಂಡ್ಸ್ ಅಂದ್ರೆ ಇಷ್ಟ, ನೀನು ಎಲ್ಲರ ಜೊತೆ ಖುಷಿಯಾಗಿರ್ಬೇಕು, ಫ್ರಿಕ್ಷನ್ಸ್ ಇರಬಾರ್ದು. ಅಂದರೆ ನೋಡಿ, ಮನೆಯಲ್ಲಿ ಸ್ಕೂಲಲ್ಲಿ ಟ್ಯೂಷನಲ್ಲಿ ಎಲ್ಲ ಕಡೆ ಮಾಡ್ಬೋದು. ನಿಮ್ಮ ಮಾತನ್ನ ಇನ್ನೊಬ್ರು ಅಕ್ಸೆಪ್ಟ್ ಮಾಡ್ಕೋಬೇಕಂದ್ರೆ ಪರ್ಪಲ್ ಕಲರಲ್ಲಿ ಜಸ್ಟ್ ಯು ರೈಟ್ ನಂಬರ್ 1 ಎನಿವೇರ್ ಇನ್ ದ ಫಾರ್ಮ್, ಎನಿವೇರ್ ಇನ್ ದ ಫಾರ್ಮ್ ಜಸ್ಟ್ ರೈಟ್ ನಂಬರ್ 1 ಇನ್ ಪರ್ಪಲ್ ಕಲರ್. ಇದನ್ನ ಟೆಸ್ಟ್ ಮಾಡಬೇಕಂದ್ರೆ ನಾಳೆ ಬೆಳಿಗ್ಗೆ ಇವತ್ತು ಸಂಜೆ ಮನೆಯಲ್ಲಿ ನಂಬರ್ 1 ಪರ್ಪಲ್ ಅಂತ ಸುಮ್ಮನೆ ಬರ್ಕೊಂಡು ನಿಮ್ಮ ಅಪ್ಪ ನಿಮ್ಮ ಏನೋ ಒಂದು ಕೇಳಿ, ಇಷ್ಟು ದಿನ ಇಲ್ಲದೆ ಇವತ್ತು ಅಂತ. ಪರ್ಪಲ್ ಕಲರ್, ಪರ್ಪಲ್ ಅಂದ್ರೆ ಆಕಾಶ. ಯಾಕೆ ಅಂತಂದ್ರೆ ಆಕಾಶಕ್ಕೆ ರೆಸಿಸ್ಟೆನ್ಸ್ ಇರಲ್ಲ, ಎಲ್ಲ ಅಕ್ಸೆಪ್ಟ್ ಮಾಡುತ್ತೆ. ಪರ್ಪಲ್ ಕಲರ್ ಆಗ್ತಕ್ಕ ಅಕ್ಸೆಪ್ಟೆನ್ಸ್ ಜಾಸ್ತಿ ಇರುತ್ತೆ. ಈ ಕಲರ್ ಹೇಳಿದ್ರು ನಿಮ್ಮ ಅಪ್ಪ ಅಮ್ಮ ಸಾಕಲ್ಲ, ಇನ್ನೊಂದೇ ಇದೆ. ಯಾಕೆ ಗೊತ್ತಾ, ನೀವು ಸುಮಾರು ಸಬ್ಜೆಕ್ಟ್ ಓದ್ತೀರ, 5, 6, 7, 8 ಸಬ್ಜೆಕ್ಟ್ ಓದ್ತೀರ, ಎಲ್ಲ ಸಬ್ಜೆಕ್ಟ್ ಎಲ್ಲ ಹೋಗ್ಬೇಕಲ್ಲ, ಎಲ್ಲದನ್ನೂ ನುಂಗಿ ಕುಡಿಯೋದು ಯಾವ್ದಂದ್ರೆ ಆಕಾಶ. ಅದು ಭೂಮಿ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ನೀವು ಆಗಿರ್ಬೋದು, ಆಕಾಶ ತುಂಬಾ ದೊಡ್ಡದು. ಸೊ ನೀವು ಓದಿರೋ ಸಬ್ಜೆಕ್ಟ್ ಗ್ರಾಸ್ಪಿಂಗ್ ಪವರ್ ಇಂಪ್ರೂವ್ ಆಗಬೇಕು.
ನೀವು ಓದಿರೋ ಸಬ್ಜೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕು ಅಂದ್ರೆ ನೆನ್ಪಿಟ್ಕೊಳ್ಳಿ, ಬಲಗೈ ಕಿರುಪೆರೆಯಲ್ಲಿ ಉಗುರು ಕೆಳಗಡೆ ಪರ್ಪಲ್ ಕಲರ್ ಅಸ್ತಿ ಈ ತರ. ನೀವು ಯಾವುದೇ ಸಬ್ಜೆಕ್ಟ್ ಓದ್ಬೇಕು ಅಂದ್ರೆ ಆ ಸಬ್ಜೆಕ್ಟ್ ನ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು, ರಿಸೀವ್ ಮಾಡ್ಕೋಬೇಕಂದ್ರೆ ಪರ್ಫೆಕ್ಟ್ ಕಲರ್. ನೆಕ್ಸ್ಟ್ ಓದಿ ಮೆಮೊರಿ ಇರ್ಬೇಕಂದ್ರೆ ಓದಿರೋದು ನೆನ್ಪಿರ್ಬೇಕು. ಎಲ್ಲೋ ಯಾಕೆ ಗೊತ್ತಾ, ಎಲ್ಲೋ ಕಲರ್ ಪೃಥ್ವಿ ಸಂಕೇತ. ಯಾವ ಸಂಕೇತ? ಭೂಮಿ. ಭೂಮಿ ಭೂಮಿ ನೋಡಿ ಏನ್ ಕೊಟ್ಬಿಡಿದ, ಕಸ ಕೊಡು, ಕಟ್ಟ ಕೊಡು, ಕಲ್ಲು ಕೊಡು, ಮಣ್ಣು ಕೊಡು, ಭೂಮಿ ಬಿಲ್ಡಿಂಗ್ ಎಲ್ಲದನ್ನು ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಇರೋದು ಭೂಮಿಗೆ. ಭೂಮಿಗೆ ಯಾಕೆ ಎಲ್ಲ ಕಲರ್ ಅಂದ್ರೆ ಏನೇ ಭೂಮಿ ವಾಪಸ್ ಹೋಗ್ಬೇಕಂದ್ರೆ ಎಲ್ಲ ಕಲರ್ ಆಗುತ್ತೆ. ನೋಡಿ ಯಾರು ಕ್ಲಿನಿಕ್ ನನ್ನ ಹತ್ರ ಕ್ಲಿನಿಕ್ ಪೇಷಂಟ್ ಬರ್ತಾರಲ್ಲ, ಅವ್ರು ಕಣ್ಣು ನೋಡಿ ಹೋಗ್ಬಿಡ್ತೀನಿ ನಾನು ಇವ್ರಂತೆ ನಿಮ್ಗೆ ಬರ್ತಾರೆ. ಹಾ, ಯಾಕಂದ್ರೆ ನೋಡಿ ಒಂದು ಎಲೆ ಇರುತ್ತೆ, ಆ ಎಲೆ ಯಾವತ್ತು ಬಿಡ್ತಕ್ಕಂತ ನಿಮ್ಗೆ ಗೊತ್ತು. ಯಾಕಂದ್ರೆ ಎಲ್ಲೋ ಆಗಿದೆ. ಯಾವುದೇ ಭೂಮಿ ವಾಪಸ್ ಹೋಗ್ಬೇಕಂದ್ರೆ ಎಲ್ಲೋ ಕಲರ್ ಆಗುತ್ತೆ. ಹಣ್ಣು ನೋಡಿ ಫಸ್ಟ್ ಗ್ರೀನ್ ಇರುತ್ತೆ, ಆರೆಂಜ್ ಇರುತ್ತೆ, ರೆಡ್ ಇರುತ್ತೆ. ಆ ಭೂಮಿ ವಾಪಸ್ ಬಿಡ್ಬೇಕು ಅಂದ್ರೆ ಎಲ್ಲೋ ಆಗುತ್ತೆ. ಅದು ಮಾವಿನಣ್ಣು ಇರ್ಬೋದು, ಇನ್ನೊಂದು ಯಾವ್ದೇ ಹಣ್ಣು ಇರ್ಬೋದು, ಹಲಸಿನ ಇರ್ಬೋದು, ಹೌದಾ ಇಲ್ವಾ? ಒಂದು ಎಲೆ, ಒಂದು ಹಣ್ಣು ಎಲ್ಲೋ ಕಲರ್ ಆಗಿ ಭೂಮಿಗೆ ಹೆಂಗ್ ಹೋಗುತ್ತೋ ಅದೇ ನಮ್ಮ ದೇಹನೂ ಅಷ್ಟೇ. ತುಂಬಾ ಜನ ಸಾಯೋದಕ್ಕಿಂತ ಮುಂಚೆ ಅವರು ಸ್ಕಿನ್ ಎಲ್ಲೋ ಯೂಸ್ ಆಗುತ್ತೆ, ಈ ಕಣ್ಣುಗಳು ಎಲ್ಲೋ ಯೂಸ್ ಆಗುತ್ತೆ, ಇವನ್ ಸ್ಕೂಟಿ ಕೂಡ ಎಲ್ಲೋ ಯೂಸ್ ಆಗುತ್ತೆ, ನಾಲ್ಗೆ ಎಲ್ಲೋ ಯೂಸ್ ಆಗುತ್ತೆ. ಯಾಕೆ ಅಂದ್ರೆ ಅವ್ರ ಟಿಕೆಟ್ ತಗೋ ಟೈಮ್ ಬಂದಿದೆ. ಬಟ್ ನಮಗೆ ಎಲ್ಲೋ ಕಲರ್ ಬೇಕಂತ ಹೇಳ್ತೀನಿ. ಭೂಮಿಯಲ್ಲಿ ಎಲ್ಲದನ್ನು ಹಿಡಿದಿಟ್ಕೊಂತದ್ದು ಅದೇ ತರ ನಾನು ಓದಿರೋದೆಲ್ಲ ನೆನ್ಪಿಟ್ಕೋಬೇಕು. ಐ ವಾಂಟ್ ಟು ಸ್ಟೋರ್ ಎವ್ರಿಥಿಂಗ್ ಇನ್ ಮೈ ಮೈಂಡ್. 5 ವರ್ಷದ ಕೆಳಗಡೆ ಓದಿರೋದು ನಾನು ಇವತ್ತು ಹೇಳ್ಬೇಕು. ಅದು ಹೇಳ್ಬೇಕಂದ್ರೆ ಪೃಥ್ವಿ ತತ್ವನ ನಿಮ್ಮ ದೇಹದಲ್ಲಿ ಇನ್ಕ್ರೀಸ್ ಮಾಡಬೇಕು. ಅದಕ್ಕೆ ನಾನು ಹೇಳ್ತೀನಿ, ಆದಷ್ಟು ನನ್ನ ಕ್ಲಿನಿಕ್ಗೆ ಸ್ಟೂಡೆಂಟ್ಸ್ ಬಂದ್ರೆ ವಾರಕ್ಕೊಂದ್ಸತಿ ಇಲ್ಲ 2 ವಾರಕ್ಕೊಂದ್ಸತಿ ನೀವು ಸಿಹಿ ಗುಬ್ಬಳೆ ಕಾಯ್ತೀನಿ, ಎಲ್ಲೋ ಪಂಪ್ಕಿನ್, ಓಕೆ? ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಪಲ್ಯ ಮಾಡ್ಕೊಂಡು ತಿನ್ಬೋದು, ಸೂಪ್ ಮಾಡ್ಕೊಂಡು ಕುಡಿಬೋದು, ಸಾಂಬಾರೆಲ್ಲ ಹೋಗ್ಬೋದು. ನಮ್ಮ ಫ್ರೆಂಡು ಸಂದೀಪ್ ಅಂತಿದ್ದ ಬ್ರಾಹ್ಮಣ, ನಮ್ಮ ಒಳ್ಳೆ ಮೆಮೊರಿ. ಅವ್ರ ಮನೇಲಿ ವಾರಕ್ಕೆ 2 ಸತಿ ಕುಂಬಳೆ ಕಾಯ್ತಾರೆ ಮಾಡ್ತಾರೆ. ನೋಡಿ ಬ್ರಾಹ್ಮಣರು ಬುದ್ಧಿವಂತರು. ಯಾಕಂತಂದ್ರೆ ಅವ್ರಿಗೆ ಗೊತ್ತು, ನಾವು ಇವಾಗ ನಾನು ರೈತ, ನಾನು ರೈತ ಕುಟುಂಬದಿಂದ ಬಂದಿರೋದು, ನನಗೆ ಮೆಮೊರಿ ಬೇಕಿಲ್ಲ, ನನ್ನ ಕೈ ಕಾಲುಗಳು ಗಟ್ಟಿದ್ದು ಅದರಲ್ಲಿ ಕೆಲಸ ಮಾಡ್ಬೋದು. ಬಟ್ ನಮ್ಮ ಫ್ರೆಂಡ್ ಸಂದೀಪ್ ನನಗೆ ಹೊಲ ಕೆಲಸ ಗೊತ್ತಿಲ್ಲ, ದನಗಳ ಮೇಸರು ಗೊತ್ತಿಲ್ಲ. ಅವರಪ್ಪ ಓದ್ಕೊಂಡನ್ನ ಇವನು ಓದ್ಕೋಬೇಕು. ಓದ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ತಲೆಯಲ್ಲಿ ಎಲ್ಲ ಸ್ಟೋರ್ ಮಾಡ್ಕೋಬೇಕು. ಸ್ಟೋರ್ ಮಾಡ್ಕೋಬೇಕಂದ್ರೆ ಎಲ್ಲೋ ಕಲರ್ ಬೇಕು. ಅದಕ್ಕೆ ಅವರಪ್ಪ ಅವ್ನಿಗೆ ಹೇಳ್ಬಿಟ್ಟಿದ್ದ ಉಳ್ಳಕಾಯ್ತಿನ ಪದ್ದಿ ಉಳ್ಳಕಾಯ್ತಿ. ಸೊ ಈ ಎಂತ ಸೈನ್ಸ್ ಅನ್ನೋದು ನಮ್ ಟ್ರೆಡಿಷನಲ್ ಇದೆ. ನೋಡಿ ಮದುವೆ ಆದ್ಮೇಲೆ ಹೆಂಗಿರಲಿ ಎಲ್ಲ ಕಲರ್ ಹಚ್ಚಿದ್ದಾರಲ್ವಾ? ಯಾಕಂದ್ರೆ ಭೂಮಿಗಿರೋ ತಾಳ್ಮೆ, ಭೂಮಿಗಿರೋ ಆ ಒಂದು ಕಾನ್ಸಂಟ್ರೇಷನ್ ಅಂಡ್ ನರಿಶ್ಮೆಂಟ್ ತಾಯಿಗಿರ್ಬೇಕು, ಹೆಂಡತಿಗಿರ್ಬೇಕು. ನಮ್ಮಮ್ಮ ನಾನು ಇವತ್ತಿನ ಪ್ರಪಂಚದಲ್ಲಿ ಯಾವುದೇ ಹೋಟ್ಲಲ್ಲಿ ಊಟ ಮಾಡಿ ಬೆಸ್ಟ್ ಆಗಿ ಅಡುಗೆ ರುಚಿಸೋದು ಯಾರ್ದಾದ್ರೂ ಅಮ್ಮಂದೆ ಅಲ್ವಾ? ಯಾಕೆ ಅಂತಂದ್ರೆ ಅಮ್ಮನಲ್ಲಿ ಭೂಮಿ ತಂದೆ, ಅದಕ್ಕೆ ಭೂಮಿನ ತಾಯಿ ಬೋಧಿಸ್ತೀವಿ ನಾವು. ಅದಕ್ಕೆ ಮದುವೆ ಆದ್ಮೇಲೆ ಎಲ್ಲಿಗೆ ತಾಯಿ ಗುಣ ಬರಲಿ ಅಂತ ನಮ್ಮ ಹಿರಿಯರು ಏನ್ ಮಾಡಿದ್ರು ಅಂದ್ರೆ ಈ ಅಸ್ನಾತ್ಮ ಅಂತ ಹೇಳಿದ್ರು. ನಿಮಗೆ ಆ ಭೂತತ್ವ ಕಾನ್ಸಂಟ್ರೇಷನ್ ಮೆಮೊರಿ ಬೇಕು. ಬಲಗೈ ಉಂಗುರ ಬೆರಳು, ಉಗುರು ಕೆಳಗಡೆ ಎಲ್ಲೋ ಕಲರ್, ಬಲಗೈ ಉಂಗುರ ಬೆರಳು ಎಲ್ಲೋ ಕಲರ್, ಎಲ್ಲೋ ಕಲರ್ ಅಂದ್ರೆ ಬಲಗೈ ಉಂಗುರ ಬೆರಳಿಗೆ ಉಗುರು ಕೆಳಗಡೆ ಎಲ್ಲೋ ಕಲರ್ ಅಂದ್ರೆ ಡೆಫಿನೆಟ್ ಆಗಿ ನಿಮ್ ಮೆಮೊರಿ ಅದ್ಭುತವಾಗಿರುತ್ತೆ. ಕಾನ್ಸಂಟ್ರೇಷನ್ ಇವತ್ತು ನೀವು ಅರ್ಧ ಗಂಟೆ ಕುತ್ಕೋತೀರ, ಆಮೇಲೆ ಡಿಸ್ಟ್ರಾಕ್ಷನ್ ಆಗ್ತದೆ ಅಂದ್ರೆ ಎಲ್ಲೋ ಕಲರ್ ಆಗ್ತದೆ. 2-3 ಗಂಟೆ ಕುತ್ಕೊಂಡು ಹೋಗ್ತೀರ ಪಕ್ಕ, ಓಕೆ? ಸಮಯದ ಅಭಾವ ಇರೋದ್ರಿಂದ ಇವತ್ತೊಂದು 2-3 ಕಲರ್ ಹೇಳ್ತೀನಿ. ಫ್ಯೂಚರ್ ಅಲ್ಲ ಆಗಿ ನಾನೇನಾದ್ರು ಮತ್ತೆ ಈ ಕಡೆ ಬಂದ್ರೆ ಬೇರೆ ಕಲರ್ ಹೇಳ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕೋಆಪರೇಷನ್. ಏನು ಬೆಳ್ಳಗೆ ಗ್ರೇಗೆ ಬರ್ತಾ ಇದೆ?
ವಿದಿನ್ ಟೂ ಡೇಸ್ ಅಲ್ಲಿ ನಿಮ್ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ. ಯಾವ ಶಾಂಪಸ್ ತಗೋಬೇಡಿ, ಅವೆಲ್ಲ ನಿಮ್ಮ ಸ್ಕಿನ್ ಹಾಳು ಮಾಡ್ತವೆ. ನಾನು ಇದುವರೆಗೂ ನನ್ನ ತಲೆಗೆ ಶಾಂಪು ಹಾಕಿಲ್ಲ, ಹಾಕಿವರೆಗೂ ಹಾಕಿಲ್ಲ, ಹಾಕೋದೇ ಇಲ್ಲ. ದಪ್ಪವಾಗಿದೆ ಅಲ್ವಾ, ಕಳ್ಸಲ್ಲ. ಸೊ ಏರ್ ಥಿಕ್ ಆಗಿರ್ಬೇಕು, ಬ್ಲ್ಯಾಕ್ ಆಗಿರ್ಬೇಕು, ಏರ್ ಫಾಲ್ ಆಗ್ಬಾರ್ದಂದ್ರೆ ಬಲಗೈ ತೋರು ಬೆಳ್ಳಿಗೆ ಉಗುರು ಕೆಳಗಡೆ ಗ್ರೀನ್ ಕಲರ್ ಹತ್ತಿ, ಗ್ರೀನ್ ಕಲರ್ ಹತ್ತಿ. ವಿತಿನ್ ತ್ರೀ ಡೇಸ್ ಗೆ ನಿಮ್ಗೆ ಏರ್ ಫಾಲ್ ಸ್ಟಾಪ್ ಆಗುತ್ತೆ. ಒಂದು ಈ ಗ್ರೀನ್ ಕಲರ್ ನ ದೇಹದ ಯಾವುದೇ ರಿಪ್ಲೇಸರ್ ಹಚ್ಚಬಹುದು. ಕಂಡೀಷನ್ ಈಸ್ ನಿಮ್ಗೆ ಬರ್ನಿಂಗ್ ಇರಬೇಕು, ಉರಿ ಇರಬೇಕು, ಇಲ್ಲ ತುಂಬಾ ಮೋಷನ್ ಆಡ್ ಆಗೋದು, ಇಲ್ಲ ಸ್ಕಿನ್ ಎಲ್ಲ ರ್ಯಾಶಸ್ ಆಗೋದು, ಗ್ಯಾಸ್ಟ್ರಿಕ್ ಆಗೋದು, ಈ ತರ ಹೀಟ್ ಸಿಂಪ್ಟಮ್ಸ್ ಇದ್ರೆ ಆ ಹೀಟ್ನ ಕಡಿಮೆ ಮಾಡಕ್ಕೆ ಗ್ರೀನ್ ಕಲರ್. ಕೋಲ್ಡ್ ಸಿಂಪ್ಟಮ್ಸ್ ಇತ್ತು ನಿಮ್ನ ಬಿಸಿ ಮಾಡಬೇಕು ಅಂತಂದ್ರೆ ಇವೆರಡು ಮಾಡಿ ಅದ್ಭುತವಾದ ರಿಸಲ್ಟ್ ಬರುತ್ತೆ. ಇಲ್ಲ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ, ಇದ್ರ ಬಗ್ಗೆ ಇನ್ನೂ ನಾನು ತಿಳ್ಕೊಬೇಕು ಅಂತಂದ್ರೆ ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಬಸವ ಆಕ್ಟಿವ್ ಅಕಾಡೆಮಿ ಅಂತ. ಓಕೆ, ಜಸ್ಟ್ ಲಾಗಿನ್ ಮಾಡಿ ಬಸವ ಆಕ್ಟಿವ್ ಅಕಾಡೆಮಿ. ಇಲ್ಲಿ ಎಲ್ಲಾ ಕೋರ್ಸಸ್, ಎಲ್ಲಾ ಟೆಕ್ನಿಕ್ಸ್ ಫ್ರೀ. ನಿಮ್ಗೆ ಯಾವುದೇ ತರ ಸಿಂಪ್ಟಮ್ಸ್ ಇದ್ರೂ ಬಸವ ಆಕ್ಟಿವ್ ಅಕಾಡೆಮಿ ಫೇಸ್ಬುಕ್ ಪೇಜ್ ಯೂಟ್ಯೂಬ್ ಚಾನಲ್ಗೆ ಹೋಗಿ, ಅಲ್ಲಿ ಹೋಗ್ಬಿಟ್ಟು ಫಾರ್ ಎಕ್ಸಾಂಪಲ್ ನಿಮಗೆ ಸ್ವಂತ ನೋವಿದೆ ಏನ್ ಮಾಡಿದ್ರೆ ಕಲರ್ ತರ ಪ್ರಿಂಟ್ ಅಂತ ಹೋಗ್ರಿ, ನೋಡಿ ಹಾಕೊಳ್ಳಿ, ಹೇಗಿದೆ ನಮ್ಮ ಕತ್ತಿ ನೋವು ಬೈಲಿ ಬ. ಯಾಕೆ ಸೈಡ್ ಎಫೆಕ್ಟ್ ಇಂದ ಸರ್ ನರಳಬೇಕು ನಾವೆಲ್ಲ? ನಿಮ್ಮ ಇವತ್ತು ನನ್ನ ಫೇಸ್ಬುಕ್ ಚಾನಲ್ ಅಲ್ಲಿ 1000 ವಿಡಿಯೋಸ್ ಇದೆ, ಎಲ್ಲರೂ ವರ್ಕಿಂಗ್ ಪ್ರೋಟೋಕಾಲ್ಸ್. ನಿಮ್ಮನೇಲಿ ಯಾರಿಗೆ ಏನೇ ತೊಂದರೆ ಇದ್ರೆ ಆ ಕಲರ್ಸ್ ಹಾಕಿ ಅಕ್ಕಿ ಪ್ರೆಜರ್ ಮಾಡಿ ಅದ್ಭುತವಾದ ರಿಸಲ್ಟ್ ಬರುತ್ತೆ. ನನ್ನ ಜೀವನದಲ್ಲಿ ನಾನು ಅದೇ ಒಂದೇ ಅನ್ಕೊಂಡಿರೋದು, ನಾನು ಯಾರನ್ನೆಲ್ಲ ನೋಡ್ತಾ ಅವ್ರು ಯಾರು ಮೆಡಿಸಿನ್ ತಗೋಬಾರ್ದು. ಇವತ್ತು ನಾನು ನಿಮ್ಮನ್ನು ನೋಡಿದ್ದೀನಿ, ನೀವು ಯಾರು ಮೆಡಿಸಿನ್ ತಗೋಬಾರ್ದು. ಓಕೆ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು.